ಯಾರಾದರೂ ರಿಯಲ್ ಆಗಿ ಮೀನು ನಿದ್ರೆ ಮಾಡೋದು ನೋಡಿದಿರಾ? ನಿದ್ರೆ ಹೇಗೆ ಮಾಡುತ್ತಂದ್ರೆ ಅದು ಎವೆ ಮುಚ್ಚದೆ ಎವೆ ಇಕ್ಕದೆ ಅಂದರೆ ಕಣ್ಣು ಮುಚ್ಚದೇ ನಿದ್ರೆ ಮಾಡುತ್ತೆ ಕಣ್ಣು ತಕ್ಕೊಂಡು. ಈ ವಿಡಿಯೋದಲ್ಲಿದೆ ನೋಡಿ. ಅದ್ರ ಜೊತೆಗೆ ಇನ್ನೊಂದಿದೆ, ಬಾನಾಗರಾಜ ಇಲ್ಲೇ ಕಾಲಿದೆ ಕಚ್ಚಿಬಿಟ್ಟಿಯ ಮತ್ತೆ ಬರ್ತಾ ಇದೆಯಾ ಬಾ ನೀನು. ನಾಗ ನಾಗೇಂದ್ರ ಅಯ್ಯೋ ಹೆದರ್ಸಕ್ ಬರ್ತಾ ಇದೆಯೇನಪ್ಪ, ಹಂಗೆ ಮಾಡಬೇಡ. ಅಲ್ಲೇನು ಜಾಗ ಇಲ್ಲ ಬಾರೋ ಈ ಕಡೆ. ಬರ್ತಾ ಇದೆಯಾ ಈ ಕಡೆ ನಮ್ಮ ಕಡೆ? ಹತ್ತು ಅಲ್ಲಿ ಹೋಗು, ಮೇಲೆ ಹೋಗು. ಹೋಗಿ ನೀರಲ್ಲಿ ಹೋಗು, ನೀರಿಂದ ಯಾಕೆ ವಾಪಸ್ ಬರ್ತೀಯ? ನೋಡು ಹೆಂಗ್ ತಪ್ಪಿಸ್ಕೋತೀಯ ನೋಡು ನೀನು. ನೋಡು ಅಲ್ಲಿ ಪೊದೆಯಲ್ಲಿ ಹೋದ ಹೋಗು. ನಮ್ಮ ತೋಟದ ಹತ್ರ ಒಂದು ನೀರಿನ ಕೌಲೆ ಇದೆ, ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ನೀರು ಹೋಗುತ್ತೆ. ಅದು ಮಳೆ ಜಾಸ್ತಿ ಆದರೆ, ಇಲ್ಲ ಅಂದರೆ ಇಲ್ಲ, ಅದು ಒಣಗಿರುತ್ತೆ. ಅಂಥದ್ರಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ನಿಂತಿರುತ್ತೆ. ಅದು ಅತ್ತಿ ಒಂದು 3-4 ಫೂಟ್ ಒಳಗಡೆ ಇರೋ ಕೌಲಿ. ಅದು ಕೌಲಿಗೆ ಹೊಳೆಗೆ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆದರೆ ಮೀನು ಇಲ್ಲಿ ಹೇಗೆ ಬಂತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮೀನು ಮಳೆಗಾಲದಲ್ಲಿ ಆಕಾಶದಿಂದ ಬಂದು ಬೀಳುತ್ತಾ ಅಥವಾ ಹೆಂಗೆ? ನೀರಿದ್ದಲ್ಲಿ ಏನು ಹೆಂಗಾಗುತ್ತೆ? ಚಿಕ್ಕವ್ರು ಇದ್ದಾಗ ಹಿರಿಯರು ಅಂತ ಇದ್ರು ಮೇಲ್ಗಡೆಯಿಂದ ಕಪ್ಪೆ ಬಿತ್ತು, ಹಾವು ಬಿತ್ತು, ಮೀನು ಬಿತ್ತು ಅಂತ. ಅದ್ರ ಬಗ್ಗೆ ಯಾರಾದರೂ ಗೊತ್ತಿದ್ರೆ ಬೆಳಗ್ಗೆಲ್ಲಿ, ಯಾಕಂದರೆ ಇದು ಇಂಥ ಜಾಗದಲ್ಲಿ ಮೀನು ಇರೋಕ್ಕೆ ಸಾಧ್ಯವೇ ಇಲ್ಲ. ಆದರೂ ಮೀನು ಬಂದಿದೆ ಇಲ್ಲಿ. ನೀರಿನ ಕನೆಕ್ಟು ಹೊಳೆಗೆ ಇಲ್ಲಿ ಅತಿ ಸುಲಭವಾಗಿಲ್ಲ, ತುಂಬ ದೂರ ದೂರ ಇದೆ. ಪರ್ಜನ್ಯ ಧನ್ನ ಸಂಭವ, ನೀರಿನ ಜೊತೆಗೆ ನೀರಿನ ಜೀವಿಗಳು, ಮಣ್ಣಿನ ಜೊತೆಗೆ ಮಣ್ಣಿನ ಜೀವಿಗಳು ಯಾವಾಗಲೂ ಇರುತ್ತೆ. ನೀರಲ್ಲಿ ಬದುಕಬಲ್ಲ ಎಲ್ಲ ಜೀವಿಗಳು ನೀರಿನ ಜೊತೆ ಹಾವಿಯಾಗುವುದರಲ್ಲೂ ಒಂದಾಗುತ್ತೆ. ಎಷ್ಟೋ ಕಪ್ಪೆಗಳು ಹಾವುಗಳು ಮೊಟ್ಟೆ ಹಾವಿಯೊಂದಿಗೆ ಸೇರಿ ಮೋಡದಿಂದ ಮತ್ತೆ ಮೀನಾಗಿ ಉದುರಿದ್ದು ಉಂಟು. ದೊಡ್ಡ ದೊಡ್ಡ ಗಾತ್ರದ ಮೀನುಗಳು ಮಳೆಯಲ್ಲೇ ಬೀಳುತ್ತೆ. ಅಹೋರಾತ್ರ 2 ಹಾವುಗಳು ಮಳೆಯಲ್ಲಿ ಆಕಾಶದಿಂದ ಉದುರಿ ಬಿದ್ದಿದ್ದು ಕಣ್ಣಾರೆ ಕಂಡಿದ್ದಾನೆ. ಇವನು ಕಠೋರವಾಣಿ ಅಂತ, ಕರ್ನಾಟಕದ ಅತ್ಯಂತ ಸಂವೇದನಾಶೀಲ ರೈತ. ಇವನು ಪರಿಸರದೊಂದಿಗೆ ಆಡುತ್ತ ಪಾಡುತ್ತ ನಲಿಯುತ್ತ ಒಂದಾಗಿ ಬದುಕುತ್ತಿದ್ದಾನೆ, ಬದುಕಿಗೆ ಮಾದರಿಯಾಗಿದ್ದಾನೆ. ಕಷ್ಟಗಳಲ್ಲಿ ನಗುತ್ತಾ ಸುಖವನ್ನು ಹಂಚುತ್ತಾ ಬದುಕುತ್ತಿದ್ದಾನೆ. ವೃಕ್ಷ ರಕ್ಷದ ದೆಸೆಯಿಂದ ಅಹೋರಾತ್ರನಿಗೆ ಇವನು ಪರಿಚಯವಾದರೂ ಇನ್ನೂ ಇವನ ಮುಖದರ್ಶನವಾಗಿಲ್ಲ. ಇವನಲ್ಲಿ ಜನ್ಮಾಂತರದಿಂದ ಬಂದಂತಹ ಸಂತ ಲಕ್ಷಣಗಳು ಎದ್ದು ಕಾಣುತ್ತೆ. ಪ್ರಾಣಿ ಪಕ್ಷಿಗಳನ್ನು ಗಿಡ ಮರಗಳನ್ನು ಮಾತನಾಡುತ್ತಾ, ಅದು ವಿಷಜಂತು, ಇದು ಅಮೃತ ಹಂಚುವ ಪ್ರಾಣಿ, ಇದು ಸಾಕು ಪ್ರಾಣಿ, ಇದು ಕಾಡು ಪ್ರಾಣಿ ಅನ್ನದೆ ಎಲ್ಲದರ ಜೊತೆ ಒಡನಾಡುತ್ತಾ ಬದುಕುತ್ತಿದ್ದಾನೆ. ಸಾಲದ ಹಂಗಿಲ್ಲದೆ ಬದುಕುತ್ತಿದ್ದಾನೆ. ಸಾಲವಿಲ್ಲದೆ ಕೂಡ ರೈತ ಬದುಕಬಹುದು ಅನ್ನುವುದನ್ನು ತೋರಿಸಿಕೊಡುತ್ತಿದ್ದಾನೆ. ಇಂಥ ರೈತರನ್ನು ಗುರುತಿಸಿ ರೈತರ ಜವಾಬ್ದಾರಿಗಳನ್ನು ಇಂತಹ ಹುಡುಗರಿಗೆ ಕೊಟ್ಟರೆ ಕರ್ನಾಟಕ ಸಸ್ಯ ಶ್ಯಾಮಲ ಆಗುತ್ತೆ. ಧನ್ಯವಾದ ಅಹೋರಾತ್ರ.